ಏನಿದು ಪಪ್ಪು, ನಾ ಹೇಳೋ ಕಥೆನ್ ಕೇಳೋದ್ ಬಿಟ್ಟು ಆಕಳಿಸ್ತಾ ಇದ್ಯಾ? ನಾನು ಬರೀ ಆಕಳಿಸ್ತಾ ಇದ್ದೀನಿ. ಚಿಟ್ಟಿ ನೋಡು, ಆಗ್ಲೇ ಮಲ್ಗಿ ಆಯ್ತು. ಮತ್ತೆ ನಿಮ್ಗೆ ಇನ್ನೇನ್ ಬೇಕು ಹೇಳಿ. ಇದೇ ಕಥೆನ ಬೇರೆ ರೀತಿ ಹೇಳ್ತ್ಯಾ? ಸರಿ, ನಾನ್ ಹೇಳೋ ಬದ್ಲು ಬನ್ನಿ, ಹೋಗಿ ಅದನ್ನ ನೋಡಿ ಮಜಾ ಮಾಡೋಣ. ಹಂಗ್ ಹೇಳು. ವಾವ್, ಮಜಾ. ಎಂದರೆ ನೀತಾನೇ, ಗುಂಡಾಗಿರುವ ದೇಹ ಇದ್ದರೂ ಗೆದ್ದವನ ತಾನೇ. ಮೋಜಾಗಿರುವುದು ಬೇರೆಯವರ ನೀ ಹಂಗಿಸುವಾಗ, ಹೇಗೆನಿಸುವುದು ಜಂಭ ಪಟ್ಟು ತಲೆ ತಗ್ಗಿಸುವಾಗ. ಚಿನ್ನು, ಕರಡಿಗಿಂತ ಕುದುರೆಗೆ ಹೆಚ್ಚು ಶಕ್ತಿ ಅಲ್ವಾ? ಅದು ಹೇಗ್ ಕರಡಿ ಮುಂದೆ ಸೋತೋಯ್ತು? ಕುದುರೆ ಸೋತಿದ್ದಕ್ಕೆ ಕಾರಣ ಅದರ ಜಂಭ ಮತ್ತೆ ಅಹಂಕಾರ. ಕರಡಿ ಗೆದ್ದಿದ್ದಕ್ಕೆ ಕಾರಣ ಅದರ ವಿನಯ ಮತ್ತೆ ಆತ್ಮವಿಶ್ವಾಸ. ಇದು ನಮಗೆ ಒಂದು ಪಾಠ ಪಪ್ಪು. ನಮ್ಮ ಸ್ನೇಹಿತರು ನಮ್ಮಷ್ಟು ಶಕ್ತಿಶಾಲಿಗಳಲ್ಲದಿದ್ರೂ ನಾವವ್ರನ್ನ ಯಾವಾಗ್ಲೂ ಹಂಗಿಸ್ಬಾರ್ದು. ಗೊತ್ತಾಯ್ತಾ? ಗೊತ್ತಾಯ್ತು ಚಿನ್ನು ಅಕ್ಕ. ಸರಿ, ಈಗ ಪ್ರಶ್ನೆಗಳು. ಕುದುರೆ ತನ್ನ ಹೆಮ್ಮೆ ಏನು ಅಂತ ಹೇಳ್ತು? ನಂಗೊತ್ತು, ನಂಗೊತ್ತು. ಅವ್ರ ಹತ್ರನೇ ಕೇಳು ಚಿನ್ನು ಅಕ್ಕ. ನೀವು ಹಾಡನ್ನ ಗಮನ ಇಟ್ಟು ಕೇಳಿದೀರಾ ಅಂತ ಅನ್ಕೋತೀನಿ. ನಿಮ್ಮ ಉತ್ತರಗಳನ್ನ ಕೆಳಗೆ ಕಮೆಂಟ್ಸ್ನಲ್ಲಿ ಹಾಕಿ.